ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಗುರು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತನಾಡ್ತಾ ಇರೋದು. ಇವತ್ತು ನಾನು ಈ RRB NTPC ಫಸ್ಟ್ ಸ್ಟೇಜ್ CBT ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಒಂದು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ, ಅದು ಫೇಕಾ ರಿಯಲ್ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾನು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಿಮಗೆ, ಒಂದು PDF ಫೈಲನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತೇಳಿ. ಸ್ನೇಹಿತರೆ, ಆ್ಯಕ್ಚುಲಿ ನಾನು ನಿಮಗೆ ಅದನ್ನು ಸೇಲ್ ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಆಮೇಲೆ ಯಾಕಂದರೆ ನಾನು ಯೂಟ್ಯೂಬ್ನಿಂದ ಯಾವುದಾದ್ರೂ ಅರ್ನಿಂಗ್ ಬರ್ತಾ ಇದ್ದರೆ ನಾನು ಅದನ್ನು ಇನ್ವೆಸ್ಟ್ ಮಾಡ್ತಿದ್ದೆ. ನಿಮಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಹಲವಾರು ಬುಕ್ಸ್ಗಳನ್ನು ರೆಫರ್ ಮಾಡಿದ್ದೀನಿ, ನಾನು ಪರ್ಚೇಸ್ ಮಾಡಿದ್ದೀನಿ, ನೀವು ಯಾವುದೇ ಬುಕ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಹಲವಾರು ಬುಕ್ನಲ್ಲಿ ಒಂದೊಂದು ಪಾಯಿಂಟ್ಸ್ಗಳು ಸಿಗ್ತವೆ, ಒಂದೇ ಬುಕ್ನಲ್ಲಿ ಎಲ್ಲ ಪಾಯಿಂಟ್ಸ್ ಸಿಗ್ತಾ ಇಲ್ಲ, ಹೀಗಾಗಿ ಅವುಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಈಗಾಗಲೇ ಈ ಥರದ ಹೆಸ್ಕಾಮ್ನಲ್ಲಿ ನಡೆದಿರುವಂಥ KPTCL ಎಕ್ಸಾಮ್ಗಳನ್ನು ಬಹಳಷ್ಟು ಅಟೆಂಪ್ಟ್ ಕೂಡ ಮಾಡಿದ್ದೀನಿ. ಅವರ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿದೆ. ನನ್ನ ಹೆಸರು ಶಾರ್ಟ್ ಲಿಸ್ಟ್ ಕೂಡ ಆಗಿತ್ತು ಹೆಸ್ಕಾಮ್ ಡಿಪಾರ್ಟ್ಮೆಂಟ್ನಲ್ಲಿ, ನೀವು ನೋಡ್ಕೋಬೋದು. 98.45 ನಂದು ಪರ್ಸೆಂಟೈಲ್ ಆಗಿತ್ತು. ಈಗಲೂ ಚೇತನ್ ಮಲ್ಲಪ್ಪ ಅಂತೇಳಿ ನನ್ನ ವೆಬ್ಸೈಟ್ನಲ್ಲಿ ನನ್ನ ಹೆಸರು ಇದೆ, ನೀವು ನೋಡ್ಕೋಬಹುದು. ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸಿದರೆ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮಲ್ಲಿ ನನ್ನ ಹೆಸರು ವಿತ್ ಲಿಸ್ಟ್ ನಿಮಗೆ PDF ನಿಮಗೆ ಫಾರ್ವರ್ಡ್ ಮಾಡ್ತೀನಿ ನಾನು. ಓಕೆ, ಅದನ್ನು ನಾನು ಆ ಅನಲೈಸಿಸ್ ಬೇಸಿಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಾನು ಯಾವ ಪ್ರಶ್ನೆಗಳನ್ನು ಮಾತ್ರ ಟಚ್ ಮಾಡಿದ್ದೆ ಅನ್ನೋ ರೂಪದಲ್ಲಿ ನಾನು ನಿಮಗೆ ಅದರಲ್ಲಿ ಕೊಡ್ತೀನಿ. ಆ PDFನಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ PDFನಲ್ಲಿ ಈಗಾಗಲೇ ಒಂದು 500-400 ನಾನು ಸೈನ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಲಿಂಕ್ ಮಾಡ್ತೀನಿ. ಅದರ ಜೊತೆಗೆ ಆ ಪ್ರಶ್ನೆ ಪತ್ರಿಕೆಯಿಂದ ನಿಮಗೆ ಒಂದು ಅನಲೈಸಿಸ್ ಸಿಗುತ್ತೆ, ಹಿಂದಿನ ವರ್ಷದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೆ. ಒಂದು 5-6 ಪ್ರಶ್ನೆ ಪತ್ರಿಕೆಗಳಿವೆ, ಅವೆಲ್ಲವೂ ಆ PDFನಲ್ಲಿ ಸಿಗುತ್ತೆ ನಿಮಗೆ. ಕರೆಂಟ್ ಅಫೇರ್ಸ್ ಸಿಗುತ್ತೆ, ಆಮೇಲೆ ಸೈನ್ಸ್ ಪ್ರಶ್ನೆಗಳು ಮೆಜಾರಿಟಿ ಇರುತ್ತೆ ನಿಮಗೆ ಅದರಲ್ಲಿ. ಈ ಪ್ರಶ್ನೆ ಪತ್ರಿಕೆ ಅಥವಾ ಈ ಒಂದು ಇನ್ಫಾರ್ಮೇಷನ್ ಏನು ನಿಮಗೆ PDF ಕೊಡ್ತಾ ಇದ್ದೀನಲ್ಲ, ನೀವು ಬರೀ KPTCL ಮಾತ್ರ ಅಲ್ಲ, KPTCL ಯಾವುದೇ ಬರೀ ನೀವು ಜೂನಿಯರ್ ಅಸಿಸ್ಟೆಂಟು, ಅಸಿಸ್ಟೆಂಟು, AEJ ಯಾವುದೇ ಎಕ್ಸಾಮ್ಗೂ ಕೂಡ ಅದು ಇನ್ಫಾರ್ಮೇಷನ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಒಂದು PC RRB NTPC CBT ಇರ್ತಾವಲ್ಲ, ಅಲ್ಲಿಯೂ ಕೂಡ ಇನ್ಫಾರ್ಮೇಷನ್ ಒಳ್ಳೆಯದಿರುತ್ತೆ. ಆದರೆ KS ಲೆವೆಲ್ಲು ಅಥವಾ ಬ್ಯಾಂಕಿಂಗ್ VUಗಳಿಗೆ ಯಾರು ಉಪಯೋಗ ಆಗೋದಿಲ್ಲ, ಅವ್ರು ಯಾರು ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ತೊಗೊಳ್ಳಿಕ್ಕೆ ಹೋಗ್ಬಿಡಿ, ಅದು ಅವ್ರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಯಾರು ಈ ಥರದ್ದು ಡಿಗ್ರಿ ಮೇಲೆ ಅಥವಾ PUC ಮೇಲೆ ಈ ಥರದ್ದು ಸಣ್ಣ ಸಣ್ಣ ಜಾಬ್ಗಳಿವೆಲ್ಲ, ಗ್ಯಾರಂಟಿ ಇಂಪಾರ್ಟೆಂಟ್ ಇರುತ್ತೆ ಅವರಿಗೆ. JEಗೂ ಕೂಡ, AEWಗೂ ಕೂಡ ಇದು GK ಪರ್ಪಸ್ಸು ಇಂಪಾರ್ಟೆಂಟ್ ಇರುತ್ತೆ. ಟೆಕ್ನಿಕಲ್ ಪರ್ಪಸ್ ಇರೋದಿಲ್ಲ, ಟೆಕ್ನಿಕಲ್ ಪರ್ಪಸ್ ನಾವು ಬೇರೆ ಕೊಡ್ತೀನಿ ಬೇಗ ನಿಮಗೆ ಬೇಕು ಅಂದರೆ. ಓಕೆ ಸ್ನೇಹಿತರೆ, ಇದು ನೋಡೋಣ ಇವತ್ತು ಇಲ್ಲಿ. ಅದನ್ನು ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ, ನನಗೂ ಸಹಾಯ ಮಾಡ್ದಂಗೆ ಆಗುತ್ತೆ, ನೀವು ಕೂಡ ಅಧ್ಯಯನ ಮಾಡ್ದಂಗೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೀವು ಬಹಳಷ್ಟು ಜನ ಪ್ರೀತಿ ತೋರಿಸಿದ್ದಾರೆ ನನಗೆ, ಅಲ್ಲಿ ಲೈಕ್ ಮಾಡಿದ್ರೆ ಅಥವಾ ನನ್ನ ಫೋನಲ್ಲಿ ನೀವು 85% ಜನ ನಾನು ಪರ್ಚೇಸ್ ಮಾಡ್ತೀನಿ ಅಂದಿದ್ದೀರ. ಜಾಸ್ತಿ ಜನ ಪರ್ಚೇಸ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಹುರುಪು ಬರುತ್ತೆ ಅಂಥೇಳಿ ನಾನು ಹೇಳ್ತೀನಿ. ಇದು ಸ್ನೇಹಿತರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಇಲ್ಲಿ ಏನಿದೆ ಅಂದರೆ, ಇದು ಶೆಡ್ಯೂಲ್ಡ್ ಫಾರ್ ಸೆಕೆಂಡ್ ಸ್ಟೇಜ್ CBT ಅಂತ ಕೊಟ್ಟಿದ್ದಾನೆ ಇಲ್ಲಿ. ಆಮೇಲೆ ಮಾಕ್ ಟೆಸ್ಟನ್ನು ಫಸ್ಟ್ ಸ್ಟೇಜ್ CBTಗೆ ಅಂತ 17ನೇ ತಾರೀಕು ಮಾಕ್ ಟೆಸ್ಟ್ ಇಟ್ಟು, ಸೆಕೆಂಡ್ ಸ್ಟೇಜ್ ಡೈರೆಕ್ಟಾಗಿ 28ನೇ ತಾರೀಕು ಹೇಗೆ ಮಾಡ್ತಾನೆ ಇವನು? ಇದು ಫೇಕ್ ಇದೆ, ಇದು ಖಂಡಿತ CBT ಸ್ಟೇಜು ಮಾರ್ಚ್ನಲ್ಲಿ ನಡೆಯೋದಿಲ್ಲ, ಯಾವಾಗ ನಡೆಯುತ್ತೆ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ ಯಾವುದೇ ವೆಬ್ಸೈಟ್ನಲ್ಲಿ. CBT ಫಸ್ಟ್ ಸ್ಟೇಜ್ ನಡೀಬೇಕಂದ್ರೆ ಹಲವಾರು ಪ್ರೊಸೀಜರ್ಗಳಿರ್ತವೆ. ಇವರು ಫೇಕ್ ಏನೇನು ಮಾಡಿ ಎಡಿಟ್ ಮಾಡಿದ್ದಾರೆ ಇಲ್ಲಿ. 13ನೇ ತಾರೀಕು ನಿಮಗೆ ಹಾಲ್ ಟಿಕೆಟು ಇನ್ಫಾರ್ಮೇಷನ್ ಬರುತ್ತೆ, ಅಥವಾ SC ST ಅವರಿಗೆ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ ಫ್ರೀಯಾಗಿ, ಡೌನ್ಲೋಡ್ ಈ ಕಾಲ್ ಲೆಟರ್ ಅಂತ ಕೊಟ್ಟಿರ್ತಾನೆ 4 ದಿನ ಮೊದಲು. ಆಕ್ಟಿವೇಟಿಂಗ್ ಮಾಕ್ ಟೆಸ್ಟ್ ಲಿಂಕ್ 17ನೇ ತಾರೀಕು ಇದ್ದಾಗ ಇಲ್ಲಿ ಫಸ್ಟ್ ಸ್ಟೇಜ್ ಅಂತಾದರೂ ಬರೀಬೇಕು, ಅಟ್ಲೀಸ್ಟ್ ಇಲ್ಲಿ ಫಸ್ಟ್ ಸ್ಟೇಜ್ ಅಂತ ಬರೆದಿದ್ರೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಸೆಕೆಂಡ್ ಸ್ಟೇಜ್ CBT ಅಂತ ಬರೆದಿದ್ದಾನಲ್ಲ, ಇಲ್ಲೇ ಗೊತ್ತಾಗುತ್ತೆ ಇದು ಫೇಕ್ ಇದೆ ಅಂತೇಳಿ. ದಯವಿಟ್ಟು ಈ ಥರದ ಇನ್ಫಾರ್ಮೇಷನ್ ಯಾರು ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಈ ಥರದ ಇನ್ಫಾರ್ಮೇಷನ್ ಬಗ್ಗೆ ಸಡನ್ನಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾನು ವೆರಿಫೈ ಮಾಡಿದ್ದೀನಿ, ಯಾವುದೇ ವೆಬ್ಸೈಟ್ನಲ್ಲಿ ರೈಲ್ವೇದ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದಿಲ್ಲ. ದಯವಿಟ್ಟು ಅವರ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಇನ್ನೂ ಓದ್ತಾ ಇರಿ. ನಿಮಗೆ ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕು, ಯಾವ ಥರ ಇನ್ಫಾರ್ಮೇಷನ್ ಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.